ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಸುಮಲತಾ ಹಾಗೂ ಡಿ ಬಾಸ್ ಅವರು ತುಂಬಾ ಕ್ಲೋಸ್ ಆಗಿದ್ದಾರೆ. ಹೌದು, ಅವರ ತಾಯಿಯಂತೆ ಡಿ ಬಾಸ್ ಅವರು ಸುಮಲತಾ ಅವರನ್ನು ಕಾಣುತ್ತಾರೆ. ಸುಮಲತಾ ಅವರಿಗೆ ಏನೇ ಹೆಲ್ಪ್ ಬೇಕಂದರೂ ಕೂಡ ಡಿ ಬಾಸ್ ಅವರು ಮೊದಲಿಗೆ ಬಂದು ನಿಂತಿರ್ತಾರೆ. ಹಾಗೂ ಚುನಾವಣಾ ಸಮಯದಲ್ಲೂ ಕೂಡ ಸಾಕಷ್ಟು ಸಹಾಯವನ್ನು ಡಿ ಬಾಸ್ ಅವರು ಮಾಡಿದ್ದಾರೆ. ಮಂಡ್ಯ ಎಲೆಕ್ಷನಲ್ಲೂ ಕೂಡ ಸುಮಲತಾ ಅವರನ್ನು ಗೆಲ್ಲಿಸಿಕೊಟ್ಟಿದ್ದರು. ನಟ ಅಂಬರೀಷ್ ಅವರ ಅಗಲಿಕೆಯ ನಂತರ ಡಿ ಬಾಸ್ ಅವರೇ ಸುಮಲತಾ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಾಗೂ ಎಲ್ಲ ಕಷ್ಟದ ಸಮಯದಲ್ಲೂ ಕೂಡ ಅವರ ಸಪೋರ್ಟ್ಗೆ ನಿಂತಿರ್ತಾರೆ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಇಂದು ತಾಯಂದಿರ ದಿನಾಚರಣೆ ಇದೆ. ಇದರ ಪ್ರಯುಕ್ತ ಡಿ ಬಾಸ್ ಅವರು ಸುಮಲತಾ ಅವರಿಗೆ ಒಂದು ಲಕ್ಸುರಿ ಕಾರನ್ನು ಗಿಫ್ಟಾಗಿ ಕೊಟ್ಟಿದ್ದಾರೆ. ಹೌದು, ಇದು ಈಗ ಬರುತ್ತಿರುವ ಬ್ರೇಕಿಂಗ್ ನ್ಯೂಸ್. ಸುಮಲತಾ ಅವರು ಕೂಡ ಡಿ ಬಾಸ್ ಅವರಿಗೆ ಸಾಕಷ್ಟು ಸಪೋರ್ಟ್ ಆಗಿ ನಿಂತಿದ್ರು. ಇದೇ ಕಾರಣಕ್ಕೆ ಡಿ ಬಾಸ್ ಅವರು ರೇಂಜ್ ರೋವರ್ ಕಾರನ್ನು ಸುಮಲತಾ ಅವರಿಗೆ ಗಿಫ್ಟಾಗಿ ಕೊಟ್ಟಿದ್ದಾರೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಇದನ್ನು ನೋಡ್ತಾ ಇದ್ರೆ ಡಿ ಬಾಸ್ ಅವರಿಗೆ ಸುಮಲತಾ ಅವರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಾವೇ ತಿಳ್ಕೊಬೋದು. ಚುನಾವಣಾ ಸಮಯದಲ್ಲೂ ಕೂಡ ಅವರು ಸಪೋರ್ಟ್ಗೆ ನಿಂತಿದ್ರು. ಹಾಗೂ ಈಗಲೂ ಕೂಡ ದೊಡ್ಡ ಲಕ್ಸುರಿ ಕಾರನ್ನು ಗಿಫ್ಟಾಗಿ ಕೊಟ್ಟಿದ್ದಾರೆ. ಇವರಿಬ್ಬರ ಸಂಬಂಧ ಇದೇ ರೀತಿ ಚೆನ್ನಾಗಿರಲಿ ಅಂತ ಆಶಿಸೋಣ. ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.